ಹಾಸನ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಹೊನ್ನವಳ್ಳಿ ಗಣೇಶ್ ಅವರು ಕಾಂಗ್ರೆಸ್ ಮುಖಂಡರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಹಾಸನ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನಕ್ಕೆ ನನ್ನನ್ನ ನೇಮಕ ಮಾಡಿರುವ ನಮ್ಮ ಪಕ್ಷದ ಕರ್ನಾಟಕ ರಾಜ್ಯ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್, ಸಿಎಲ್ಪಿ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಜಿಲ್ಲಾ ಚುನಾವಣಾ ಉಸ್ತುವಾರಿ ವಹಿಸಿರುವ ಡಿಕೆ ಸುರೇಶ್ ಅವರು ಹಾಗೂ ಹಾಸನ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎಚ್ ಲಕ್ಷ್ಮಣ್ ಅವರು, ಹಾಸನ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮುಂಚೂಣಿಯ ನಾಯಕರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ನಾನು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ, ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯ ನಾಯಕರ ಜಿಲ್ಲಾ ಸಮಿತಿಯ ನಿರ್ದೇಶನದಂತೆ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ಜವಾಬ್ದಾರಿಯನ್ನ ನಿರ್ವಹಿಸುತ್ತೇನೆ ಎಂದರು. ಹಲವಾರು ನಾಯಕರುಗಳು ಸೇರಿ ನನ್ನನ್ನು ಗುರುತಿಸಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಜೊತೆಗೆ ಆಲೂರು ತಾಲೂಕು ಸಕಲೇಶ್ ಪಕ್ಷದ ಆಲೂರು ತಾಲೂಕು ಬಗ್ಗೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಚುನಾವಣಾ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. KPCC ವತಿಯಿಂದ ನಾನು ಈಗ ಭಾನುವಾರದಿಂದ ಒಂದು ಗಂಟೆಯಿಂದ ಕಾರ್ಯಕ್ರಮ ಮಾಡಬೇಕು. ಕಾರ್ಯಕ್ರಮ ಸಮಾವೇಶ ಮಾಡಲು ತೀರ್ಮಾನ ಮಾಡಿದ್ವಿ. ಇನ್ನು ನಿಗದಿ ಆಗಿಲ್ಲ, ನಿಗದಿ ಆಗಬೇಕು. ನಿಮಗೆ ಹೇಳ್ತೀನಿ, ನನ್ನನ್ನೇನು ಗುರುತು ಮಾಡಿ ಇವತ್ತು ನನಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಮತ್ತು ಜವಾಬ್ದಾರಿ ಕೊಟ್ಟಿದೆ, ಅದಕ್ಕೆ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಜೊತೆಗೆ ನಮ್ಮ ಆಲೂರು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇರ್ಬೋದು, ಬ್ಲಾಕ್ ಸಮಿತಿಯಲ್ಲಿರ್ಬೋದು, ಮುಂಚೂಣಿ ಅಧ್ಯಕ್ಷರು, ಮುಂಚೂಣಿ ಘಟಕದ ಅಧ್ಯಕ್ಷರು ಇರ್ಬೋದು, ಕಾರ್ಯಕರ್ತರು, ಪಕ್ಷದ ಅಭಿಮಾನಿಗಳು ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ, ಪಕ್ಷದ ಸಂಘಟನೆಗೆ ಸಹಕಾರ ಕೊಡಬೇಕು. ಚುನಾವಣೆಗೆ ಪೂರ್ವಕ ಏನು ಕೆಲಸ ಮಾಡಬೇಕು, ಚುನಾವಣೆಗೆ ಏನೇನು ನಾವು ತಯಾರಿ ಆಗಬೇಕು, ಅದಕ್ಕೆಲ್ಲರಿಗೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ಅವರಿಗೆ ಮನವಿ ಮಾಡ್ತೇವೆ. ಜೊತೆಗೆ ನಮ್ಮ ತಾಲೂಕು ತುಂಬ ನಮ್ಮ ಕ್ಷೇತ್ರ ಹಿಂದುಳಿದಿದೆ. 35-40 ವರ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಯಾರು ಬಂದಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಆಗಿದೆ, ಪಕ್ಷದ ತಾಲೂಕಿಗೆ ಜನರಿಗೆ ಅನ್ನೇ ಆಗಿದೆ, ಬಡದಿಗೆ ಅನ್ನೇ ಆಗಿದೆ, ಪಕ್ಷವನ್ನು ಕೂಡ ಬರಲಾಗಿದೆ. ಈ ಸಾರಿ ತಾಲೂಕಿನ ಕ್ಷೇತ್ರದ ಜನ ಕಾಂಗ್ರೆಸ್ ಪಕ್ಷವನ್ನು ಕೈಗೊಳ್ಳಬೇಕು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಕೊಡಬೇಕು, ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡಲಿ. ಸುದ್ದಿಗೋಷ್ಠಿಯಲ್ಲಿ SC/ST ತಾಲೂಕು ಅಧ್ಯಕ್ಷರಾದ ರವಿ KS, ತಾಲೂಕು ಕಾಂಗ್ರೆಸ್ ಮುಖಂಡರಾದ ರಾಯ್ಮಂಡ್ ಡಿಸೋಸಾ, ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾದ ಮೋಹಿತ್ ಮತ್ತಿತರರು ಉಪಸ್ಥಿತರಿದ್ದರು. ಯೋಗೀಶ್ BG, V4 News, ಹಾಸನ.